ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿ ಪ್ರಸ್ತುತಪಡಿಸುವ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗರ್ಭ ಸಂಸ್ಕಾರ, ಇದರ ಪ್ರಾಮುಖ್ಯತೆ, ವೈಶಿಷ್ಟ್ಯತೆ, ಇದರಲ್ಲಿರುವಂತಹ ಅನೇಕ ಮಾಹಿತಿಯನ್ನ ಅರಿವಿನ ಮುಖೇನ ನಾವು ಕಳೆದ ಸಂಚಿಕೆಯಲ್ಲಿ ವೈದ್ಯರಿಂದ ಕೇಳಿ ತಿಳಿದಿದ್ದೀವಿ. ಈ ಒಂದು ಸಂಚಿಕೆಯ ಮುಂದುವರಿದ ಭಾಗವಾಗಿ ಇಂದು ಕೂಡ ಯಾವ ವಿಧಾನವಾಗಿ ನಾವು ಗರ್ಭ ಅಥವಾ ಈ ಒಂದು ಗರ್ಭ ಸಂಸ್ಕಾರಕ್ಕೆ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು, ಯಾವ ವಯೋಮಾನದಿಂದ ನಾವು ತಾಯಂದರಾಗಿರಬಹುದು ಹೆಣ್ಣು ಮಕ್ಕಳಾಗಿರಬಹುದು ಎಚ್ಚರವನ್ನ ವಹಿಸಬೇಕು, ನಮ್ಮ ಸುತ್ತಮುತ್ತಲಿನ ಒಂದು ಸರೌಂಡಿಂಗ್ಸ್ ನಲ್ಲಿರುವಂತಹ ವಿಶೇಷ ಮಾಹಿತಿಯಿಂದ ಹಿಡಿದು ದೇಹ ಪ್ರಕೃತಿಗೆ ಅನುಗುಣವಾಗಿ ನಾವು ಆಹಾರ ವಿಹಾರ ವ್ಯಾಯಾಮ ಪದ್ಧತಿಗಳನ್ನ ಹೇಗೆ ಅನುಸರಿಸಿಕೊಂಡು ಹೋಗಬೇಕು, ಈ ಎಲ್ಲಾ ಮಾಹಿತಿಯನ್ನ ಆಯುರ್ವೇದಿಯ ದಿನಚರಿಯ ಆಯಾಮದಲ್ಲಿ ನೋಡೋದಾದ್ರೆ ಹೇಗಿರುತ್ತೆ, ಈ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಇಂದು ಕೂಡ ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪೀರಾವ್ ಅವರಿದ್ದಾರೆ. ಬನ್ನಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಕಳೆದ ಸಂಚಿಕೆಯಲ್ಲಿ ಎಷ್ಟೋ ವಿಧಾನವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಸಂಸ್ಕಾರಗಳ ವೈಶಿಷ್ಟ್ಯತೆ ಏನು ಇಂದ ಆರಂಭ ಮಾಡಿದ್ವಿ, ಅಲ್ಲಿಂದ ನಮ್ಮ ಪಯಣ ಗರ್ಭ ಸಂಸ್ಕಾರದ ವೈಶಿಷ್ಟ್ಯತೆ ಹೀಗೆ ಮುಂದುವರಿತಾ ಬಂತು. ಪುರುಷ ಹಾಗೂ ಪ್ರಕೃತಿ ಹಾಗೂ ಸ್ತ್ರೀಯರಲ್ಲಿ ಯಾವ ವಿಧಾನವಾದಂತಹ ಒಂದು ದೈಹಿಕ ಬದಲಾವಣೆಗಳು ಇರುತ್ತೆ, ಯಾವ ವಿಧಾನವಾಗಿ ನಮ್ಮ ಆಹಾರ ವಿಹಾರ ಎಲ್ಲವೂ ಇನ್ಫ್ಲುಯೆನ್ಸ್ ಮಾಡುತ್ತೆ, ನಮ್ಮ ದೇಹದ ಒಂದು ಸ್ಟ್ರಕ್ಚರ್ ಹೇಗಿರುತ್ತೆ, ಇವೆಲ್ಲವನ್ನ ನೀವು ತಿಳಿಸ್ಕೊಡ್ತಾ ಬಂದ್ರಿ. ಸಮಸ್ಯೆ ಅನ್ನೋದು ಎಲ್ಲಿಂದ ಆರಂಭ ಆಗುತ್ತೆ, ಇದನ್ನ ನಾವು ಹೇಗೆ ನೋಡಬೇಕು, ಹೇಗೆ ನಿಮಗೆ ಗೊತ್ತಾಗುತ್ತೆ, ಇವೆಲ್ಲವನ್ನ ನೀವು ತಿಳಿಸ್ಕೊಟ್ರಿ. ಇಂದು ಒಂದು ಕಪಲ್ ನಿಮ್ಮ ಬಳಿ ಬಂದಾಗ ಹೆಲ್ದಿ ಫರ್ಟೈಲ್ ಕಪಲ್ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ, ಅವರು ಬಂದಾಕ್ಷಣವೇ ಇದಕ್ಕೆ ಇಂತಿಷ್ಟೇ ಅಂತ ಒಂದು ಟೈಮ್ ಪೀರಿಯಡ್ ಇದೆಯಾ, ಕನ್ಸೆಪ್ಷನ್ಗೂ ಮುಂಚಿತವಾಗಿ ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು, ಯಾವ ವಯೋಮಾನದಿಂದ ಇದನ್ನು ಆರಂಭ ಮಾಡಬೇಕು ಅನ್ನೋದ್ರ ಮುಖೇನ ಆರಂಭ ಮಾಡೋಣ. ಸೊ ಇವಾಗ ಮೊದಲನೇದಾಗಿ ಇವಾಗ ಒಂದು ಹೆಲ್ದಿ ಕಪಲ್ ಅಂತ ನಾವು ಹೇಳಿದಾಗ ನಾರ್ಮಲಿ ಇವಾಗ ವೈದ್ಯರ ಬಳಿ ಬರಬೇಕು ಅಂತ ಅಂದಾಗ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಆದರೂ ಕೂಡ ಮದುವೆ ಆಗಿ ಅವರು ಸಂತಾನಕ್ಕೆ ದೇ ಹ್ಯಾವ್ ಬೀನ್ ಟ್ರೈಂಗ್ ಟು ಕನ್ಸೀವ್, ತೊಂದರೆ ಆಗ್ತಾ ಇದೆ ಅವರಿಗೆ ಕನ್ಸೀವ್ ಆಗೋಕ್ಕೆ ತೊಂದರೆ ಆದಾಗ ದೇ ಕಮ್ ಅಂಡ್ ಸಿ. ಸೊ ಅವಾಗ ಕೆಲವು ಕ್ವಶನ್ನೇರ್ಸ್ ಮತ್ತು ನಾವು ಪ್ರಶ್ನೆಗಳು ಅವ್ರ ಕನ್ಸಲ್ಟೇಷನ್ ಎಲ್ಲ ಮಾಡಿದಾಗ ಕೆಲವು ನಮಗೆ ತಿಳುವಳಿಕೆ ಬರುತ್ತೆ, ವಿ ಕಮ್ ಟು ನೋ. ಕೆಲವು ಸಲ ಇತ್ತೀಚಿನ ದಿನಗಳಲ್ಲಿ ಬಿಕಾಸ್ ಯು ನೋ ದ ಜನ್ರೇಷನ್ ಇಸ್ ಆಲ್ಸೋ ವೆರಿ ಮಚ್ ಅವೇರ್, ಅವ್ರಿಗೂ ಕೂಡ ಒಂದು ಸಂತಾನ ಅಂತ ಒಂದು ಇದ್ದಾಗ ಮೊದಲನೇದಾಗೆ ದೇ ವಾಂಟ್ ಟು ಸೀ ದಟ್ ಎವ್ರಿಥಿಂಗ್ ಇಸ್ ಪ್ರಿಪೇರ್ಡ್ ಅಂತ ಇದ್ದಾಗ ಕೆಲವರು ಅವರು ಅದಕ್ಕೆ ಪ್ರಿಪ್ರೇಷನ್ ಆಗಿ ಕೆಲವು ಬಂದು ಮೀಟ್ ಮಾಡ್ತಾರೆ. ಸೊ ಅವರಿಗೆ ನಾವು ಯಾವಾಗ ಅವ್ರನ್ನಲ್ಲಿ ಅವರು ತಗೊಳ್ಳುವಂಥ ಒಂದು ಆಹಾರದಿಂದ ಹಿಡಿದು ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಹಾಗೆ ಅವರು ಎಷ್ಟು ಮಟ್ಟಿಗೆ ಎಕ್ಸಸೈಸಸ್ ರೆಗ್ಯುಲರಾಗಿ ಮಾಡ್ತಾ ಇದ್ದಾರೆ, ಯಾವ್ದಾದ್ರು ಕಾಯಿಲೆಗಳಿದೆಯಾ ಅವರಿಗೆ, ಅಥವಾ ಕಾಯಿಲೆಗೆ ಮುಂಚಿತ ಏನಾದರೂ ಔಷಧಿಗಳು ತೊಗೊಂಡಿದ್ದಾರೆ ಅಥವಾ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರಾ, ಯಾವುದರ ರೀತಿಯ ಸರ್ಜರಿಗಳು ಏನಾದರೂ ಆಗಿದೆಯಾ ಒಂದು ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗ್ತಕ್ಕಂಥದ್ದು, ಚಿಕ್ಕ ವಯಸ್ಸಿನಲ್ಲಿ ಯಾವ್ದಾರು ಒಂದು ಔಷಧಿಗಳನ್ನು ತೊಗೊಂಡಿರೋದಾಗಿದೆಯಾ ಯಾವುದೋ ಒಂದು ಕಾರಣಕ್ಕೆ, ವಿಚ್ ಹಸ್ ಬೀನ್ ಫಾರ್ ಅ ಲಾಂಗ್ ಟೈಮ್. ಅದಾಗಿದ್ದರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಅವರ ತಂದೆ ತಾಯಿಯಲ್ಲಿ ಅವರಲ್ಲಿ ಏನಾದರೂ ತೊಂದರೆಗಳಿದೆಯಾ, ಇವಾಗ ಮದುವೆ ಆಗಿರೋ ಒಂದು ಹೆಣ್ಣು ಮತ್ತು ಗಂಡಲ್ಲಿ ಆರ್ ದೇ ರಿಲೇಟೆಡ್ ಟು ಈಚ್ ಅದರ್, ಅವರು ಯಾವ್ದಾರು ಅಂದರೆ ಅವರ ಸಂಬಂಧಕರದಲ್ಲಿ ಮದುವೆ ಆಗಿದ್ದಾರಾ. ಸೊ ಅದನ್ನ ಎಲ್ಲ ಕೂಡ ಒಂದು ರೀತಿಯಲ್ಲಿ ವಿ ಲುಕ್ ಇನ್ ಟು ಅ ಕಂಪ್ಲೀಟ್ ಆಸ್ಪೆಕ್ಟ್. ಸೊ ಇವೆಲ್ಲ ಕೂಡ ಆಗುತ್ತೆ. ಹಾಗೆ ಮೆನ್ಸ್ಟ್ರುವಲ್ ಹಿಸ್ಟ್ರಿ, ಹೆಣ್ಣು ಮಗುವಿನ ಒಂದು ಮೆನ್ಸ್ಟ್ರುವಲ್ ಹಿಸ್ಟ್ರಿ ಆಗಿರ್ಬೋದು. ಸೊ ಅವಳು ಯಾವ ಒಂದು ಮೆನಾರ್ಕಿಂದ ಹಿಡಿದು ಯಾವ ವಯಸ್ಸಲ್ಲಿ ಮುಟ್ಟಾಗಿತ್ತು, ಸೊ ಅವಾಗ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಂಡಿತ್ತು, ಅದಕ್ಕೆ ಆ ಸಮಸ್ಯೆಗಳಿಗೇನಾದರೂ ಔಷಧಿಗಳು ತೊಗೊಂಡಿದ್ರ, ಸೊ ಇವೆಲ್ಲ ಕೂಡ ಅದರಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗೆ ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಪೀರಿಯಡ್ಸ್ ಯಾವ ರೀತಿಯಲ್ಲಿ ಆಗುತ್ತೆ, ಫ್ಲೋ ಹೆವಿ ಆಗೋದು ಕಡಿಮೆ ಆಗೋದು ಅಥವಾ ಏನಕ್ಕಾದರೂ ಇನ್ಫ್ಲುಯೆನ್ಸ್ ಆಗುತ್ತಾ. ಫಾರ್ ಎಕ್ಸಾಂಪಲ್, ಕೆಲವು ಹೆಣ್ಮಕ್ಳಿಗೆ ಎಕ್ಸಾಮ್ ಇನ್ನೇನು ಬರೀಬೇಕು ಅಥವಾ ಎಕ್ಸಾಮ್ಗೆ ಹೋಗಬೇಕು ಏನೋ ಒಂದು ಆ್ಯಕ್ಟಿವಿಟಿ ಬಂತು ಅಂದ ತಕ್ಷಣ ಇದರ ಪೀರಿಯಡ್ ಬರೋದೇ ಇಲ್ಲ ಅಥವಾ ಫ್ಲೋ ನಿಲ್ಲಲ್ಲ. ಸೊ ಇವೆಲ್ಲ ಕೂಡ ಸ್ಮಾಲ್ ಫ್ಯಾಕ್ಟರ್ಸ್ ವಿಚ್ ವಿಲ್ ಇನ್ಫ್ಲುಯೆನ್ಸ್, ಬಟ್ ದೇ ಆರ್ ದಟ್ ಹ್ಯಾಸ್ ಟು ಬಿ ಕರೆಕ್ಟೆಡ್ ಅಂತಕ್ಕಂಥದ್ದು. ಹಾಗೆ ಗಂಡು ಮಕ್ಕಳಲ್ಲೂ ಕೂಡ ಅವರು ಯಾವ ರೀತಿಯ ಆಹಾರ ತಗೊಳ್ತಾ ಇದ್ದಾರೆ, ಯಾವ ರೀತಿಯ ಒಂದು ವಾತಾವರಣದಲ್ಲಿ ಬೆಳವಣಿಗೆ ಆಗಿದೆ ಅವ್ರದ್ದು. ಸೊ ಯಾವ್ದಾರು ಒಂದು ಕೆಲವು ಅಭ್ಯಾಸಗಳನ್ನು ತಗೊಳ್ತಾ ಇದ್ದಾರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಆರ್ ದೇ ಇನ್ಫ್ಲುಯೆನ್ಸ್ಡ್ ಬೈ ಎನಿಥಿಂಗ್. ಸೊ ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ಫರ್ಟಿಲಿಟಿ ಎಷ್ಟಿದೆ ಅಥವಾ ಅವರು ಮೇಂಟೈನ್ ಆಗ್ತಾ ಇದೆಯಾ ಅಥವಾ ನಾವೇನಕ್ಕಾದರೂ ಇದಕ್ಕೆ ಪರೀಕ್ಷೆಗಳನ್ನು ಬರೀಬೇಕಾ, ಇನ್ವೆಸ್ಟಿಗೇಷನ್ಸ್ ಏನಾದರೂ ಬೇಕಾಗುತ್ತಾ, ಸೊ ಇವೆಲ್ಲ ಕಂಡುಹಿಡಿಯೋಕ್ಕೆ ಇದು ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಇನ್ನು ನಿಮ್ಮದು ಎರಡನೇ ಹಂತದ ಒಂದು ಪ್ರಶ್ನೆ ಕೇಳಿದ್ರಿ,
ಇವಾಗ ಒಂದು ಫರ್ಟಿಲಿಟಿ ಅಥವಾ ಮೇಂಟೈನ್ ಆಗಬೇಕು ಅಥವಾ ಹೆಣ್ಣು ಮಗುವಿಗೆ ಯಾವ ರೀತಿಯಲ್ಲಿ ನಾವು ಒಂದು ಬೆಳವಣಿಗೆ ಆಗಿರ್ಬೋದು, ಹೇಗೆ ಮಾಡ್ಬೋದು ಅನ್ನೋ ಥರದ್ದು. ಸೊ ಇವಾಗ ಮೊದಲನೇದಾಗಿ ಹೆಣ್ಣು ಮಗುವಲ್ಲಿ ಶೀಸ್ ಬಾರ್ನ್, ಇವಾಗ ಫರ್ಟಿಲಿಟಿನ ಡಿಟರ್ಮೈನ್ ಮಾಡೋದು ಕೆಲವು ಇವಾಗ ಮೇನ್ ಆಗಿರ್ತಕ್ಕಂಥದ್ದು ಓವಮ್ ಅಥವಾ ಎಗ್. ಇವಾಗ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ವಿ ಆರ್ ಬಾರ್ನ್ ವಿತ್ ಸರ್ಟನ್ ಅಮೌಂಟ್ ಆಫ್ ಎಗ್ಸ್, ಅಥವಾ ನಮ್ಮಲ್ಲಿ ನಾನು ನನ್ನ ತಾಯಿಯ ಒಂದು ಗರ್ಭದಲ್ಲಿ ಅಂದರೆ ಅವ್ರ ಉಂಬಲ್ಲಿದ್ದಾಗನೇ ಇಷ್ಟು ಮಟ್ಟಿಗೆ ಎಗ್ಸ್ ಅಂತ ಇರುತ್ತೆ. ಸೊ ದಟ್ ಗೋಸ್ ಆನ್ ಟು ಕಮ್ ಡೌನ್. ಸೊ ಇವಾಗ ಹುಟ್ಟಿದಾದ ಮೇಲೆ ಆ ಮಿಲಿಯನ್ಸ್ ಆಫ್ ಎಗ್ಸ್ ಇರೋದು ಒಂದು ಕೌಂಟ್ ಕಡಿಮೆ ಆಗುತ್ತೆ. ಹಾಗೆ ಮುಟ್ಟು ಆಗುವ ಒಂದು ಸಮಯದಲ್ಲಿ ಅದು ಆಲ್ಮೋಸ್ಟ್ ಲ್ಯಾಕ್ಸಿಗೆ ಬಂದು ನಿಂತಿರುತ್ತೆ. ಹಾಗೆ ಮುಟ್ಟಿದ ಆದ ಮೇಲೆ ಮೆನೋಪಾಸ್ ಆಗೋವರೆಗೂ ಒಂದು ಒಳ್ಳೆ ಕ್ವಾಲಿಟಿ ಅಂತಂದ್ರೂ ಓವ್ಯುಲೇಷನ್ಸ್ ಒಂದು 300-400 ಒಳ್ಳೆ ಕ್ವಾಲಿಟಿ ಎಗ್ಸ್ಗಳು ಕಾಣಿಸ್ಕೊಳುತ್ತೆ. ಸೊ ಇದು ನೇಚರಲಿ ಇರ್ತಕ್ಕಂಥದ್ದು, ದಟ್ ಇಸ್ ಹೌ ವಿಮೆನ್ ಆರ್. ಸೊ ನಮಗೆ ಆ ರೀತಿಯೇ ಒಂದು ಮೆನೋಪಾಸ್ ಕೂಡ ಆಗುತ್ತೆ. ಸೊ ಈ ಒಂದು ಎಗ್ ಕ್ವಾಲಿಟಿನ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಅಪಾನ್ ದ ಹೆಲ್ತ್ ದಟ್ ಈಸ್ ಬೀಯಿಂಗ್ ಮೇಂಟೈನ್ಡ್. ಆಯುರ್ವೇದದಲ್ಲಿ ನಾವು ಸಪ್ತಧಾತುಗಳು ಅಂತ ಹೇಳ್ತೀವಿ, ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ ಮತ್ತು ಶುಕ್ರ. ಹೆಣ್ಮಕ್ಳಲ್ಲಿ ಈ ರಸಧಾತುವಿನ ಒಂದು ಪೋಷಣೆ ತುಂಬಾ ಅಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಆರ್ತವ ಅಥವಾ ನಮ್ಮದು ಮೆನ್ಸ್ಟ್ರುವಲ್ ಫ್ಲೋ ಆಗಲಿ ಅಥವಾ ಇಟ್ ಇಸ್ ಆಲ್ ಡಿಪೆಂಡೆಂಟ್ ಆನ್ ದ ಫಸ್ಟ್ ಧಾತು, ದಟ್ ಇಸ್ ದ ರಸಧಾತು. ಸೊ ನಮಗೆ ಸಿಗುವಂಥ ಒಂದು ಪೋಷಣೆ ಕೂಡ ಅದೇ ರೀತಿಯಲ್ಲಿ ಇರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು. ತಗೊಳ್ಳುವಂಥ ಆಹಾರ ಆಗಿರ್ಬೋದು ಹೆಣ್ಮಕ್ಳಲ್ಲಿ ಪೋಷಣೆ ಇರ್ತಕ್ಕಂಥದ್ದು ಇರಬೇಕು. ಸೊ ಒಂದು ರೀತಿಯಲ್ಲಿ ಕೆಮಿಕಲಿ ಪ್ರಿಪೇರ್ಡ್ ಫುಡ್ಗಳಾಗಿರ್ಬೋದು, ಜಂಕ್ ಫುಡ್ಗಳಾಗಿರ್ಬೋದು, ಪ್ರೊಸೆಸ್ಡ್ ಫುಡ್ಸ್ಗಳು, ರೀಫೈನ್ಡ್ ಆಗಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇಷ್ಟು ದಿನದಲ್ಲಿ ಇದನ್ನು ಯೂಸ್ ಮಾಡ್ಬೋದು ಅಂದರೆ ಒಂದು 2 ತಿಂಗಳದ ಒಳಗಡೆ ನೀವು ಯೂಸ್ ಮಾಡಬೇಕು ಅಂತಕ್ಕಂಥ ಇರತಕ್ಕಂಥ ಫುಡ್ಸ್ಗಳನ್ನು ದೂರ ಇರೋಷ್ಟು ಒಳ್ಳೆಯದು. ಇದು ಬರೀ ಹೆಣ್ಮಕ್ಳಿಗೆ ಅಂತ ಅಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರಿಗೂ ಕೂಡ. ಸೊ ಇದು ಒಂದಾದರೆ ನಾವು ಹೆಣ್ಮಕ್ಳಿಗೆ ಅಂತ ನಾವು ಇವಾಗ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀವಿ, ಅದಕ್ಕೆ ಸಂಬಂಧಪಟ್ಟಿರೋದಂಥ ಕೆಲವು ಹೈಜೀನ್ ಪ್ರಾಡಕ್ಟ್ಸ್, ಇಟ್ ಕುಡ್ ಬಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳಾಗಿರ್ಬೋದು, ದಟ್ ಈಸ್ ಅ ಡಿಫ್ರೆಂಟ್ ಟಾಪಿಕ್. ಅದು ಒಂದಾದರೆ ಎರಡನೇದು ಯೂಸ್ ಮಾಡ್ತಕ್ಕಂಥ ಇವಾಗ ಲೋಷನ್ಸ್ ಆಗಿರ್ಬೋದು, ಶ್ಯಾಂಪೂಗಳಾಗಿರೋದು. ಸೊ ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಹೋಗಿದೆ, ಈ ಕೆಮಿಕಲ್ಸ್ಗೆ ದೇ ಕ್ಯಾನ್ ಹ್ಯಾವ್ ಅ ರೀಪ್ರೊಡಕ್ಟಿವ್ ಎಫೆಕ್ಟ್ ಆಲ್ಸೋ. ಸೊ ಇದನ್ನು ತುಂಬ ಮೇಕ್ ಇವಾಗ ವಿತ್ ಟು ಡೂ ವಿತ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ಇದ್ರದ್ದು ಯೂಸೇಜಿಂದ ಇಟ್ ಕ್ಯಾನ್ ಹ್ಯಾವ್ ಹಾರ್ಮೋನಲ್ ಇನ್ಫ್ಲುಯೆನ್ಸ್ ಆಲ್ಸೋ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇತ್ತೀಚಿನ ಕಾಲದ ಮಕ್ಕಳು ತುಂಬಾ ಹೇರ್ ಕಲರ್ಸ್ ನ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಕರೆಕ್ಟ್. ಸೊ ಸ್ಟೈಲಿಂಗ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ, ಅದರಲ್ಲಿರೋ ಥ್ಯಾಲೇಟ್, ಸಲ್ಫೇಟ್, ಅಮೋನಿಯಾ, ಪೆರಾಕ್ಸೈಡ್, ಹೌದು, ಇವೆಲ್ಲವೂ ಸ್ಕಿನ್ ಅನ್ನ ಲೀಚ್ ಆಗಿ ನಮ್ಮ ಗರ್ಭದವರೆಗೂ ಹೋಗೋ ಒಂದು ಕೆಪಾಸಿಟಿ ಇರುತ್ತೆ. ಇವಾಗ ನಾವು ಎಸ್ಪೆಷಲಿ ವೆನ್ ಯು ಅಪ್ಲೈ ಸಮಥಿಂಗ್ goes into that bloodstream because it is absorbed by the skin. So ee reethiyalli it can influence the functioning of our body. So kelavu organ functioning hormonal influence maartakkantaddu. So beedde ira hormonal influence hechaag todsadu. So avaga dehakke adu adrathu ondu functioning alli tondre bartakkantad aagabodu. So ivella ondu tondregalagutte. Even market alli namge normal aagi siktakkanta ondu nail polish indanu kuda it can have the same effect. So ivella kuda ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನು ಉಪಯೋಗಿಸೋದು ತುಂಬಾ ಇಂಪಾರ್ಟೆಂಟು. ಸೊ ಇದು ಒಂದಾದರೆ ಎರಡನೇದು ನಾನು ಇವಾಗ ಇತ್ತೀಚೆಗೆ ಹೇಳ್ತಾ ಇದ್ದೀವಿ, ಇವಾಗ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳಾಗಿರ್ಬೋದು ಅಥವಾ ಮೆನ್ಸ್ಟ್ರುವಲ್ ಕಪ್ಸ್ ಆಗಿರ್ಬೋದು, ಟ್ಯಾಂಪೂನ್ಸ್ ಆಗಿರ್ಬೋದು. ಆಯುರ್ವೇದದಲ್ಲಿ ವಿ ಹ್ಯಾವ್ ಅ ಲಾಟ್ ಆಫ್ ರೆಫರೆನ್ಸ್ ಆಫ್ ವಾಟ್ ಹ್ಯಾಸ್ ಟು ಬಿ ಡನ್ ಡ್ಯೂರಿಂಗ್ ಅ ಋತುಚಕ್ರ ಅಥವಾ ಪೀರಿಯಡ್ ಬಂದಿರೋ ಟೈಮಲ್ಲಿ ಯಾವ ರೀತಿಯ ಒಂದು ನಾವು ಕಾಪಾಡ್ಕೊಳ್ಬೇಕು ಹೈಜೀನನ್ನ ಅನ್ನೋದ್ರ ಬಗ್ಗೆ ವಿವರವಾಗಿ ನಮ್ಮ ಆಚಾರಗಳು ಹೇಳಿದ್ದಾರೆ. ಆಯುರ್ವೇದದಲ್ಲಿ ಟ್ಯಾಂಪೂನ್ಸ್ ಅಥವಾ ನಾವು ಈ ಡೂಷಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ, ವೇರ್ ಅ ಪ್ರಾಡಕ್ಟ್ ಇಸ್ ಪುಟ್ ಇನ್ ಸೈಡ್ ಮೆಡಿಸಿನಲ್ ಒನ್. ಬಟ್ ದ ಥಿಂಗ್ ಇಸ್, ಮೆನ್ಸ್ಟ್ರುವಲ್ ಹೈಜೀನ್ ಅಂತ ನಾವು ಬಂದಾಗ ಅಥವಾ ನಾವು ಋತುಚಕ್ರದಲ್ಲಿ ಯಾವುದೇ ರೀತಿಯ ಒಂದು ಸಬ್ಸ್ಟೆನ್ಸ್ನ ಯೋನಿ ಪ್ರದೇಶದ ಒಳಗಡೆ ಹಾಕೋಕ್ಕೆ ಆಸ್ಪದ ಕೊಡಲ್ಲ, ಅಥವಾ ಇಟ್ ಇಸ್ ಸೆಡ್ ನಾಟ್ ಟು ಬಿ ಡನ್. ಅದಕ್ಕೆ ಒಂದು ಕಾರಣ ಬರೋದು ಈ ಅಪಾನ ವಾಯು ದೃಷ್ಟಿ ಆಗ್ತಕ್ಕಂಥದ್ದು. ಸೊ ನಮ್ಮ ದೇಹದಲ್ಲಿ 5 ರೀತಿಯ ಒಂದು ವಾತ ಇದೆ, ಪ್ರಾಣವಾಯು, ಉದಾನ, ಸಮಾನ, ವ್ಯಾನ, ಹಾಗೆ ಅಪಾನವಾಯು. ಈ ಅಪಾನವಾಯು ಸ್ಪೆಷಲಿ ಫಾರ್ ವಿಮೆನ್ ಇಟ್ ಇಸ್ ಡೆಲಿಕೇಟ್. ಇವಾಗ ನಾವು ಯೂರಿನ್ ಹೋಗೋದಾಗಲಿ ಅಥವಾ
ಮೋಷನ್ ಪಾಸ್ ಮಾಡೋದಾಗಲೇ ಹಾಗೆ ಮೆನ್ಸ್ಟ್ರೇಷನ್, ದೇರ್ ಆಲ್ ಲಿಂಕ್ಡ್ ವಿತ್ ದಿಸ್ ಅಪಾನವಾಯು ಫಂಕ್ಷನಿಂಗ್. ಇದರಲ್ಲಿ ನಾವು ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಡೆಲಿಕೇಟ್. ಎಷ್ಟು ಮಟ್ಟಿಗೆ ಈ ವಾತ ಡೆಲಿಕೇಟ್ ಅಂದರೆ, ನಾವು ರಾತ್ರಿ ಹೊತ್ತು ನಿದ್ದೆ ಕೆಲವು ಸಲ ತಪ್ಪದು, ಅಂದರೆ ನಿದ್ದೆ ಮಾಡದೇ ಇರೋದು, ರಾತ್ರಿ ಎಲ್ಲ ಎದ್ದಿರೋದು, ಹಗಲು ಯಾವಾಗಲೂ ನಿದ್ದೆ ಮಾಡೋದು, ಅಥವಾ ಕಂಟ್ರೋಲಿಂಗ್ ಸರ್ಟನ್ ಅರ್ಜಸ್. ಇವಾಗ ಅರ್ಜಸ್ ಅಂತ ಹೇಳಿದಾಗ ಗೋಯಿಂಗ್ ಆ್ಯಂಡ್ ಪಾಸಿಂಗ್ ಯೂರಿನ್ ವೆನ್ ಯು ಫೀಲ್ ಲೈಕ್ ಪಾಸಿಂಗ್, ಅಥವಾ ಮೋಷನ್ ಪಾಸ್ ಮಾಡಬೇಕಾಗಿದೆ ಆ ಥರ ಕಂಟ್ರೋಲ್ ಮಾಡ್ಕೊಳ್ಳೋದು, ಈವನ್ ಸ್ನೀಸಿಂಗ್ ಆಲ್ಸೋ. ಕೆಲವರು ಅಪಶಕನ ಆ ಥರ ಅಂದ್ಕೊಂಡು ದಿಟ್ ಕಂಟ್ರೋಲ್ ದ ಸ್ನೀಸಸ್. ವಿ ಆಲ್ಸೋ ಸೀ ದಟ್ ದೇರ್ ಇಸ್ ಅ ಲಿಟಲ್ ನರ್ವಸ್ ಡ್ಯಾಮೇಜ್ ವೆನ್ ದಟ್ಸ್ ಹ್ಯಾಪನಿಂಗ್. ದೇ ಹ್ಯಾವ್ ನೆಕ್ ಇಶ್ಯೂಸ್, ದೇ ಗೆಟ್ ಫ್ರೀಕ್ವೆಂಟ್ ಹೆಡ್ ಏಕ್ಸ್ ಈ ಥರ ಮಾಡಿದಾಗ. ಸೊ ಆಲ್ ದೀಸ್ ಆರ್ ನ ವೇಗದ, ದೇ ಆರ್ ದ ವೇಗಸ್ ವಿಚ್ ಆರ್ ನಾಟ್ ಟು ಬಿ ಕಂಟ್ರೋಲ್ಡ್. ಓಕೆ, ಸೊ ದಿಸ್ ಇಸ್ ಜಸ್ಟ್ ಟು ಸೇ ದ ಡೆಲಿಕಸಿ. ಸೊ ಅದೇ ರೀತಿಯಲ್ಲಿ ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಗಳು ಹಾಕೋದಾಗಲಿ, ಸೊ ವೆನ್ ವಿ ಪುಟ್ ಸಮಥಿಂಗ್ ದಟ್ ಇಸ್ ಒಬ್ಸ್ಟ್ರಕ್ಟಿಂಗ್, ಇಟ್ ಇಸ್ ಕಾಸಿಂಗ್ ಅನ್ ಒಬ್ಸ್ಟ್ರಕ್ಷನ್, ದೆನ್ ಇಟ್ ಇಸ್ ಇನ್ಫ್ಲುಯೆನ್ಸಿಂಗ್ ದ ಅಪಾನವಾಯು. ಸೊ ಆ ಒಂದು ಕಾರಣದಲ್ಲಿ ವಿ ಟೆಲ್ ನಾಟ್ ಟು ಯೂಸ್ ಸಚ್ ಥಿಂಗ್ಸ್, ಎಸ್ಪೆಷಲಿ ಇವಾಗ ಪೀರಿಯಡ್ ಹೆವಿ ಆಗ್ತಾ ಇದೆ ಅಥವಾ ದೇ ಹ್ಯಾವ್ ಸರ್ಟನ್ ಪ್ರಾಬ್ಲಮ್ಸ್. ಸೊ ಇಟ್ ಇಸ್ ಬೆಟರ್ ದಟ್ ದೇ ಆರ್ ನಾಟ್ ಯೂಸಿಂಗ್ ಎನಿಥಿಂಗ್ ದಟ್ಸ್ ಬ್ಲಾಕಿಂಗ್ ದಟ್, ಇಟ್ಸ್ ಅಲೋವಿಂಗ್ ದಟ್ ಫ್ಲೋ ಟು ಹ್ಯಾಪನ್ ನ್ಯಾಚುರಲಿ ಆ್ಯಂಡ್ ಕಮ್ ಔಟ್ ವೆರಿ ಈಸಿಲಿ. ಸೊ ದರ್ ಇಸ್ ನೋ ರೆಟ್ರೋಗ್ರೇಡ್ ಫ್ಲೋ ದಟ್ಸ್ ಹ್ಯಾಪನಿಂಗ್. ಎಲ್ರಿಗೂ ಗೊತ್ತಿದೆ, ಒಂದು ರೆಟ್ರೋಗ್ರೇಡ್ ಫ್ಲೋ ಆದರೆ ಅದರದ್ದು ಪ್ರಾಬ್ಲಮ್ಸೇ ಬೇರೆ ಥರದ್ದು ಕಾಣಿಸ್ಕೊಳುತ್ತೆ. ಸೊ ಆದಷ್ಟು ಅದು ಆಗದೇ ಇರೋ ಥರ ಒಂದು ಫ್ಲೋ ಕರೆಕ್ಟಾಗಿ ಇರತಕ್ಕಂಥದ್ದು ಯೂಸಿಂಗ್ ಎನಿ ಕೈಂಡ್ ಆಫ್ ಸಚ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ಇಸ್ ಫೈನ್. ಸೊ ಅಂದರೆ ವಾತದ ಗತಿ ಗ್ರಾವಿಟಿಗೆ ಹೇಗೆ ಬರಬೇಕೋ ಹಾಗಿರಬೇಕು, ಹಾಗೆ ರೆಟ್ರೋಗ್ರೇಡ್ ಆಗಿ ಹೋದರೆ ಆ ಚಾನಲ್ಲು, ದೆನ್ ಇಟ್ ಇಸ್ ಮಲ್ಟಿಪಲ್ ಅದರ್ ಇಶ್ಯೂಸ್ ದಟ್ ಕ್ಯಾನ್ ಹ್ಯಾಪನ್. ಸೊ ಅದನ್ನು ಒಂದು ಗಮನದಲ್ಲಿ ಇಟ್ಕೊಂಡು ಆಚಾರ್ಯಗಳು ಹೇಳಿದ್ದಾರೆ. ಸೊ ಆದಷ್ಟು ಒಂದು ಇವಾಗ ಬಟ್ಟೆ ಆಗಿರ್ಬೋದು, ವಾಟ್ ಎವರ್ ಇಸ್ ಫೈನ್ ವಿತ್ ದೆಮ್. ಇವಾಗ ನಮ್ಮಲ್ಲಿ ಇಷ್ಟೊಂದು ಎಕೋ ಫ್ರೆಂಡ್ಲಿ ನ್ಯಾಪ್ಕಿನ್ಸ್ಗಳು ಬಂದಿರುತ್ತೆ, ಕಾಟನ್ ಪ್ಯಾಡ್ಸ್ಗಳು ಬಂದಿದೆ, ವಿಚ್ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡೋದಾಗಲಿ ಅಥವಾ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಇನ್ಫ್ಲುಯೆನ್ಸಿಂದ ಕೆಲವು ತೊಂದರೆಗಳು ಕಾಣಿಸ್ಕೊಳತ್ತೆ. ಸೊ ರೀಪ್ರೊಡಕ್ಟಿವ್ ಆರ್ಗನ್ ಪ್ರಾಬ್ಲಮ್ಸ್ ಅಗೇನ್. ಸೊ ಅದರಿಂದ ಕೂಡ ದೇ ಕ್ಯಾನ್ ಯುನೋ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋಕೆ ಒಂದು ಮಾಧ್ಯಮ ಅಂದರೆ ಯುನೋ ಯೂಸಿಂಗ್ ಅ ನಾರ್ಮಲ್ ಕಾಟನ್ ಪ್ಯಾಡ್ ಆಗಿರ್ಬೋದು ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ ವಿಚ್ ಇಸ್ ಎಕೋ ಫ್ರೆಂಡ್ಲಿ ಆ ಥರದನ್ನು ಯೂಸ್ ಮಾಡೋದು ಇಸ್ ಮಚ್ ಸೇಫರ್. ಸೊ ಇದು ಒಂದಾದರೆ ಫಾರ್ ಹೆಣ್ಮಕ್ಳಲ್ಲಿ ಇವಾಗ ಯಾವ ರೀತಿಯ ಇದು ಹಲವಾರು ತಾಯಿಂದರು ಕೇಳ್ತಾರೆ, ಎಸ್ಪೆಷಲಿ ಈಗ ತಾನೇ ಮುಟ್ಟಾಗಿದೆ, ನಾವು ಯಾವ ರೀತಿ ಅವ್ರಿಗೆ ಫುಡ್ಡನ್ನು ಕೊಡಬೇಕು, ಯಾವ ರೀತಿ ವಾಟ್ ಇಸ್ ದ ರೆಜಿಮೆನ್ ದಟ್ ದೇ ನೀಡ್ ಟು ಫಾಲೋ. ಇತ್ತೀಚಿನ ಮಕ್ಕಳಿಗೆ ದೇ ನೀಡ್ ಟು ನೋ ದಿಸ್. ಯಾಕೆ ಅಂದರೆ ನಮ್ಮ ಆಯುರ್ವೇದದಲ್ಲೂ ಕೂಡ ಏನು ಹೇಳಿದವೋ ಇಟ್ ಹ್ಯಾಸ್ ಅ ಗುಡ್ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್. ಒಂದು ಮೆನ್ಸ್ಟ್ರೇಷನ್ ಅಂತ ನಾವು ಹೇಳಿದಾಗ ಮೆನಾರ್ಕ್ ಅಥವಾ ಮೆನಾರ್ಕ್ ಶುರು ಆಯಿತು, ಮೆನ್ಸ್ಟ್ರೇಷನ್ ಶುರು ಆಯಿತು. ಸೊ ಮೆನ್ಸ್ಟ್ರೇಷನ್ ಇಸ್ ದ ಸೆಸೇಷನ್, ಅಂದರೆ ಇವಾಗ ಅವರಿಗೆ ಬ್ಲಡ್ ಫ್ಲೋ ಇನ್ನೇನು ಶುರು ಆಯಿತು, ಯೂಟ್ರಸಲ್ಲಿ ಇಟ್ ಸ್ಟಾರ್ಟ್ ಇಟ್ಸ್ ವರ್ಕ್, ರೀಪ್ರೊಡಕ್ಟಿವ್ ಆರ್ಗನ್ ಇಸ್ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇಟ್ಸ್ ವರ್ಕ್. ಸೊ ಇವಾಗ ಒಂದು ಗರ್ಭಾಶಯದಲ್ಲಿ ಒಳಗಡೆ ಇರತಕ್ಕಂಥ ಒಂದು ಪದರಕ್ಕೆ ನಾವು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಪ್ರತಿ ಪೀರಿಯಡು ನಮಗೇನು ಹೊರಗಡೆ ಕಾಣಿಸುತ್ತಲ್ಲ, ಈ ಲೇಯರು ಫ್ಲಷಸ್ ಔಟ್, ಇಟ್ ಜಸ್ಟ್ ಕಮ್ಸ್ ಔಟ್. ಓಕೆ, ಬಾಡಿ ಪ್ರತಿ ಸಲಿನೂ ಎವ್ರಿ ಪೀರಿಯಡ್ ದ ಬಾಡಿ ಈಸ್ ಗೆಟಿಂಗ್ ರೆಡಿ ಟು ಕನ್ಸೀವ್, ಬಿಕಾಸ್ ದಟ್ ಈಸ್ ದಿ ಆರ್ಗನ್ ಆಫ್ ರೀಪ್ರೊಡಕ್ಷನ್. ಸೊ ಪೀರಿಯಡ್ ಇವಾಗ ಫರ್ಟಿಲಿ ಅಥವಾ ಇದ್ ಹ್ಯಾವ್ ನಾಟ್ ಕನ್ಸೀವ್ಡ್ ಅಂದಾಗ ಒಂದು ಮುಟ್ಟು ಮೂಲಕ ಅದು ಹೊರಗಡೆ ಬರುತ್ತೆ, ಇದು ಎಂಡೋಮೆಟ್ರಿಯಮ್. ಈ ಎಂಡೋಮೆಟ್ರಿಯಮ್ ಕೂಡ ನಾನು ಹೇಳಿದ ಥರ ಇದಕ್ಕೆ ಇಟ್ ಇಸ್ ಇನ್ಫ್ಲುಯೆನ್ಸ್ಡ್ ವಿತ್ ವಾಟ್ ಫುಡ್ ವಿ ಈಟ್. ದೇ ಡೋಂಟ್ ಈಟ್, ಇವಾಗ ಹೆಣ್ಮಕ್ಳು ಎಸ್ಪೆಷಲಿ ಅವರಿಗೆ ತಿನ್ನಕ್ಕೆ ಇಷ್ಟ ಆಗಲ್ಲ, ಹೌಸ್ ಫುಡ್ ಅಷ್ಟು ಇಷ್ಟ ಆಗಲ್ಲ, ಸ್ವಲ್ಪ ಪಲ್ಸಸ್ ಇರ್ತಕ್ಕಂಥದ್ದು ಅಥವಾ ಆ ಥರದನ್ನ ತೊಗೊಳಕ್ಕೆ ಇಷ್ಟಪಡಲ್ಲ, ದೆಲ್ ವಾಂಟ್ ಓನ್ಲಿ ಲೈಟ್ ಕೈಂಡ್ ಆಫ್ ಫುಡ್, ಈಸಿಲಿ ಒಳಗಡೆ ಹೋಗೋ ಥರದ್ದು. ಬಟ್ ಟೇಕಿಂಗ್ ಟೂ ಮಚ್ ಆಫ್ ದ್ಯಾಟ್ ಇಸ್ ನಾಟ್ ವೆರಿ ಗುಡ್. ಯು ನೀಡ್ ಅ ಬ್ಯಾಲೆನ್ಸ್ಡ್ ಫುಡ್. ಸೊ ಬ್ಯಾಲೆನ್ಸ್ಡ್ ಫುಡ್ ಅಂತ ನಾವು ಹೇಳಿದಾಗ ವಿ ಡೋಂಟ್ ಟೆಲ್ ಸೋ ಮಚ್ ಅಮೌಂಟ್ ಆಫ್ ಪ್ರೋಟೀನ್, ಕಾರ್ಬ್ ಆ ಥರದ್ದಲ್ಲ, ನಿಮ್ಮ ಅಗ್ನಿ ಪ್ರಕಾರ, ಒಬ್ಬೊಬ್ರಿಗೆ ಅವ್ರವ್ರ ಪ್ರಕಾರವಾಗಿ ಅಗ್ನಿ ಇರುತ್ತೆ. ಮಕ್ಕಳು ತಿನ್ನಷ್ಟು, ಇವಾಗ ಒಬ್ಬ ಗಂಡು ತುಂಬ ಕೆಲಸ ಮಾಡ್ತಕ್ಕಂಥ ಒಂದು ಗಂಡು ತಿನ್ನೋಕ್ಕೂ ವ್ಯತ್ಯಾಸ ಇದೆ, ಅದೇ ರೀತಿ ಒಂದು ಹೆಣ್ಮಕ್ಳಲ್ಲೂ ಕೂಡ ಆ ವ್ಯತ್ಯಾಸ ಕಾಣಿಸ್ಕೋಬೋದು. ಸೊ ಇವಾಗ ತುಂಬ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿರೋ ಒಂದು ಹೆಣ್ಮಕ್ಳು, ಹಾಗೆ ನಾಟ್ ಸೋ ಇನ್ವಾಲ್ವ್ಡ್ ಬಟ್ ಶಿ ಇಸ್ ಡೂಯಿಂಗ್ ಹರ್ ಡೈಲಿ ಆ್ಯಕ್ಟಿವಿಟೀಸ್, ಅವರಿಬ್ಬರದ್ಲೂ ಕೂಡ ಮೆಟಬಾಲಿಸಮಲ್ಲ ಒಂದು ವ್ಯತ್ಯಾಸ ಇರುತ್ತೆ, ಅದು ತಾಯಂದ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅವರಿಗೆ ಯಾವ ರೀತಿ ಆಹಾರ ಜೀರ್ಣ ಆಗುತ್ತೆ ಎಷ್ಟು, ಆ ಪ್ರಮಾಣನ ಅವರು ಮೊದಲಿಂದನೇ ಗಮನದಲ್ಲಿ ಇಟ್ಕೊಂಡು ಗಿವಿಂಗ್ ದಮ್ ದಟ್ ಅಡಿಕ್ವೇಟ್ ಫುಡ್. ಕೆಲವು ಸಲ ಮೆನಾರ್ಕ್ ಶುರು ಆಯಿತು ಅಂದಿದ ತಕ್ಷಣ ತುಂಬ ಹೆಚ್ಚಾಗಿ ಅವರಿಗೆ ಆಹಾರನ ಕೊಡೋಕ್ಕೆ ಶುರು ಮಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ದ ಪೀರಿಯಡ್ ವೆನ್ ಗರ್ಲ್ಸ್ ಸ್ಟಾರ್ಟ್ ಪುಟಿಂಗ್ ಆನ್ ವೇಟ್, ಅವರು ದಪ್ಪ ಆಗೋಕ್ಕೆ ಶುರು ಆಗ್ತಾರೆ. ಸೊ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಅವ್ರ ಅಗ್ನಿ ಪ್ರಕಾರ ಅವ್ರಿಗೆ ಎಷ್ಟು ಆಹಾರ ಜೀರ್ಣಿಸ್ಕೊಳಕ್ಕಾಗತ್ತೋ
ಆ ರೀತಿಯಲ್ಲಿ ಒಂದು ಯಾವ ಆಹಾರದಿಂದ ಅವ್ರ ಬೆಳವಣಿಗೆ ಆಗಿದೆಯೋ ಅದೇ ಥರ ಆಹಾರನ ಕೊಡಬೇಕು. ಯಾವ ರೀತಿ ಆಹಾರ ಅವ್ರ ಪೂರ್ವಜನ ತಗೊಂಡಿದ್ದಾರೋ ಆ ಒಂದು ಫಾಲೋ ಮಾಡಿಕೊಂಡು ಆ ಕಲ್ಚರ್ನ ಕೊಡಬೇಕಾಗಿರೋದು. ಸೊ ಪ್ರೊಸೆಸ್ಡ್ ಫುಡ್ಸ್ ಅದನ್ನೆಲ್ಲ ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಈ ಟೈಮಲ್ಲಿ ಆಯುರ್ವೇದದ ಪ್ರಕಾರ ಈ 3 ದಿನದಲ್ಲಿ ವಿ ಟೆಲ್ ದೆಮ್ ಟು ಟೇಕ್ ವೆರಿ ಲೈಟ್ ಫುಡ್ ಫಾರ್ ಡೈಜೆಷನ್. ಯಾವ ಥರದ್ದು ಬೇಳೆಕಟ್ಟನ್ನ ಆಗಿರ್ಬೋದು, ಪೊಂಗಲ್ ಕಿಚಡಿಗಳು ಮಾಡ್ಕೊಳ್ಳೋದಾಗಿರ್ಬೋದು, ಹಾಲನ್ನು ಹವಿಷ್ಯಾನ ಅಂತ ಹೇಳ್ತೀವಿ ಇದನ್ನು ತಗೊಳ್ಳೋದು, ಅಥವಾ ಯವ ಅಂದರೆ ಬಾರ್ಲಿ ಗಂಜಿಗಳಾಗಿರ್ಬೋದು. ಸೊ ಕೆಲವರಿಗೆ ಬಾರ್ಲಿ ಜೀರ್ಣಿಸ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಸೊ ಅವಾಗ ಅವರು ಈ ಅನ್ನದ್ದು ಹಾಲನ್ನು ಆ ಥರದ ಆಹಾರ ತಗೊಳ್ಳೋದು, ಅಟ್ಲೀಸ್ಟ್ 1 ಹೊತ್ತು ಈ ಥರದ ಆಹಾರ ತಗೊಳ್ಳೋದು, ಮಿಕ್ಕಿದ 2 ಹೊತ್ತು ಕೂಡ ನೀವು ಮತ್ತೆ ಬೆಳೆಕಟ್ಟನ್ನು ಅದೇ ಥರದ ಸಾತ್ವಿಕವಾಗಿರೋ ಆಹಾರ ಸ್ಪೆಷಲಿ ದೋಸ್ 3 ಡೇಸ್ ತಗೊಳ್ಳೋದು ತುಂಬಾ ಮುಖ್ಯ. ಇಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಯು ಆರ್ ಅಲೋವಿಂಗ್ ಜೀರ್ಣದ ಶಕ್ತಿ, ಯು ಆರ್ ಕೀಪಿಂಗ್ ಯುವರ್ ಅಗ್ನಿ ಗುಡ್, ಮೆಟಬಾಲಿಸಮ್ನ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ದೀವಿ. ಅದರದ್ದು ಒಂದು ಯಾವಾಗ ಕೆಲಸ ಆಗ್ತಾ ಇದೆಯೋ ಅವಾಗ ಈ ಒಂದು ಇವ್ಯಾಕ್ಯುಯೇಷನ್ ಕ್ಲೀನಾಗಿ ಆ ಎಂಡೋಮೆಟ್ರಿಯಮ್ ಪೂರ್ತಿ ಕ್ಲಿಯರ್ ಆಗೋಕ್ಕೆ ಶೆಡ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಸೊ ನಾವು ಇವಾಗ ತುಂಬ ವಿ ಹ್ಯಾವ್ ಟೇಕನ್ ಜಂಕ್ ಫುಡ್ ಅಂತ ಅಸ್ಯೂಮ್ ಮಾಡೋಣ, ಅಥವಾ ಒಂದು ಕರೆಕ್ಟಾಗಿರೋ ಒಂದು ಆಹಾರ ಅಂತ ತೊಗೊಂಡಿಲ್ಲ. ಸೊ ಟೇಕನ್ ಲಾಟ್ ಆಫ್ ಸ್ವೀಟ್ಸ್, ಹೊರಗಡೆ ಹೋಗಿ ತುಂಬ ಜಂಕ್ ಫುಡ್ ಕ್ರೇವಿಂಗ್ ಫುಡ್, ಚಾಕ್ಲೇಟ್ಸ್ ತಿಂತಾರೆ, ಐಸ್ ಕ್ರೀಮ್ಸ್ ತಿಂತಾರೆ. ಸೊ ಇದನ್ನೆಲ್ಲ ತುಂಬ ಪ್ರಮಾಣದಲ್ಲಿ ಹೆಚ್ಚಾಗಿ ತೊಗೊಂಡಿದ್ದಾರೆ ಅಂತ ಅಂದಾಗ ಇಟ್ ಇನ್ಫ್ಲೂಯೆನ್ಸಸ್ ದರ್ ಮೆನ್ಸ್ಟ್ರಲ್ ಫ್ಲೋ, ನಾಟ್ ಇನ್ ದ ಫಸ್ಟ್ ಪ್ರಾಬಬ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್, ಆಮೇಲೆ ಅದರದ್ದು ತೊಂದರೆಗಳು ಕಾಣಿಸ್ಕೊಳ್ಳೋಕೆ ಶುರು ಆಗ್ಬೋದು. ಸೊ ದೇ ಸಿ ದಟ್ ಯುನೋ ದೆರ್ ಇಸ್ ಅ ಒಂಥರ ಓಡರಸ್ ಫ್ಲೋಗಳು ಕಾಣಿಸ್ಕೊಳ್ಳೋದು ಶುರು ಆಗ್ಬೋದು, ಅಥವಾ ಅವ್ರಿಗೆ ಅದರಿಂದ ಬರ್ತಕ್ಕಂಥ ಬೇರೆ ಥರದ್ದು ಪ್ರಾಬ್ಲಮ್ಸು, ವೈಟ್ ಡಿಸ್ಚಾರ್ಜ್ ಇಶ್ಯೂಸು, ಇಟ್ ಈಸ್ ನಾಟ್ ವೆರಿ ಕ್ಲಿಯರ್ ಅನ್ಸೋದು. ಸೊ ಇಟ್ ಈಸ್ ಅ ವೆರಿ ಲಾಜಿಕಲ್ ಎಕ್ಸ್ಪ್ಲನೇಷನ್. ಈ ಥರ ಒಂದು ಮೆನ್ಸ್ಟ್ರಲ್ ಫ್ಲೋ ಆಗವಾಗ ದೇಹದಲ್ಲಿರ್ತಕ್ಕಂಥ ಒಂದು ಕೆಲವು ಬದಲಾವಣೆಗಳಿರುತ್ತೆ, ಎಸ್ಪೆಷಲಿ ಮೆನಾರ್ಕಲ್ಲಿ. ಈ ಬದಲಾವಣೆಗೆ ಸಪೋರ್ಟಿವ್ ಆಗಿ ಇರ್ತಕ್ಕಂಥ ಫುಡ್ಡನ್ನು ನಾವು ತೊಗೊಳ್ಬೇಕು. ಆಗ ನೀವು ನೋಡಿರ್ಬೋದು ಬಾಣಂತಿಯಲ್ಲಿರೋ ಕೂಡ ನಾವೊಂದು ಸ್ಪೆಸಿಫಿಕ್ ಆಗಿರೋ ಒಂದು ಆಹಾರನ ಹೇಳ್ತೀವಿ, ಬಾಡಿ ಈಸ್ ಟ್ರೈಂಗ್ ಟು ಹೀಲ್. ಒಂದು ಡೆಲಿವರಿಯ ನಂತರ ದ ಯೂಟ್ರಸ್ ಹ್ಯಾಸ್ ಟು ಇನ್ವೋಲ್ಯೂಟ್, ಅಂದರೆ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ಟು ಇಟ್ಸ್ ಪೊಸಿಷನ್. ಸೊ ಅವಾಗಲೂ ಕೂಡ ಅದೇ ಥರದ ಒಂದು ಕೆಲವು ಆಹಾರಗಳನ್ನು ಹೇಳ್ತೀವಿ. ಸೊ ಫಸ್ಟ್ ಮೆನಾರ್ಕ್ ಅಥವಾ ಮೆನಾರ್ಕ್ ಅಥವಾ ಮೆನ್ಸ್ಟ್ರೇಷನ್, ಫಸ್ಟ್ ಮೆನ್ಸ್ಟ್ರೇಷನ್ ಶುರು ಆದಕ್ಕೂ ಕೂಡ ಇದೇ ರೀತಿಯ ಒಂದು ಆಹಾರನ ತಗೊಳ್ಳೋ ಒಂದು ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಈ ಥರದ ಆಹಾರನ ಅಟ್ಲೀಸ್ಟ್ ಗಮನದಲ್ಲಿ ಇಟ್ಕೊಂಡು ಆದಷ್ಟು ಪ್ರತಿ ಸಲ ಪ್ರತಿ ಪೀರಿಯಡಲ್ಲೂ ನಾಟ್ ಟೇಕಿಂಗ್ ವೆರಿ ಹೆವಿ ಫುಡ್, ಈಸಿಯಾಗಿ ಡೈಜೆಸ್ಟ್ ಆಗ್ತಕ್ಕಂಥದ್ದು ಫುಡ್, ಟೇಕ್ ಗುಡ್ ಕ್ವಾಂಟಿಟಿ ಬಟ್ ಮೇಕ್ ಅ ನೋಟ್ ಆನ್ ವಾಟ್ ಕೈಂಡ್ ಆಫ್ ಫುಡ್ ಯು ಆರ್ ಕನ್ಸ್ಯೂಮಿಂಗ್, ಅದು ಒಂದಾದರೆ. ಎರಡನೇದು ನಾವು ಇಲ್ಲಿ ಮಾಡ್ತಕ್ಕಂಥ ಲೈಫ್ ಸ್ಟೈಲ್. ಸೊ ಲೈಫ್ ಸ್ಟೈಲಲ್ಲೂ ಕೂಡ ಇವಾಗ ಮಾಡ್ತಕ್ಕಂಥದ್ದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಡೆಫಿನೆಟ್ಲಿ ಯು ಕ್ಯಾನ್ ಪ್ಲೇ, ಡೆಫಿನೆಟ್ಲಿ ಯು ಗೋ ಔಟ್, ಎಲ್ಲ ಮಾಡೋದು ಆ್ಯಕ್ಟಿವಿಟೀಸ್ ಮಾಡಿ. ಡೋಂಟ್ ಇಂಡಲ್ಜ್ ಇನ್ ಟೂ ಮಚ್ ಆಫ್ ಇಟ್ ವೇರ್ ಯು ಗೆಟ್ ಸ್ಟ್ರೇನ್ಡ್, ಜಸ್ಟ್ ಫಾರ್ ದ ಸಿಂಪಲ್ ಫ್ಯಾಕ್ಟ್ ಬ್ಲಡ್ ಇವಾಗ ಹೊರಗಡೆ ಹೋಗ್ತಾ ಇರ್ತಾರೆ. ಸೊ ಒಂದು ನಾರ್ಮಲಿ ಒಂದು 50 ml ಅಷ್ಟು, 60 ml ಅಷ್ಟು ದ ಬ್ಲಡ್ ಇಸ್ ಯುನೋ ದ ಬ್ಲಡ್ ಗೋಸ್ ಔಟ್. ಸೊ ಕೆಲವು ಸಲ ಏನಾದರೂ ತೊಂದರೆಗಳಾಯಿತು, ಫ್ಲೋ ಹೆವಿ ಇದೆ, ತುಂಬ ಸ್ಟ್ರೇನಸ್ ಆ್ಯಕ್ಟಿವಿಟೀಸ್ ಇರೋದು, ಇಟ್ ಈಸ್ ಅಗೇನ್ ವೆರಿ ಹಾರ್ಮ್ಫುಲ್ ಫಾರ್ ದ ಬಾಡಿ, ಮೇಕ್ಸ್ ಯು ವೆರಿ ಟೈರ್ಡ್. ಸೊ ಆ ಒಂದು ಗಮನದಲ್ಲಿ ಇಟ್ಕೊಂಡು ಕೀಪ್ ಯುವರ್ ಲೈಫ್ ಸ್ಟೈಲ್ ವೆರಿ ಸಪೋರ್ಟಿವ್ ಆಗಿ, ನಾಟ್ ಗೆಟಿಂಗ್ ಇನ್ ಟು ಟೂ ಮಚ್ ಆಫ್ ಆ್ಯಕ್ಟಿವಿಟೀಸ್, ಬಟ್ ಡೂ ಆಲ್ ಯುವರ್ ಡೈಲಿ ಆ್ಯಕ್ಟಿವಿಟೀಸ್. ಸೊ ದೀಸ್ ಟೂ ಆರ್ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಜೊತೆಗೆ ನಾವು ಮಿಕ್ಕಿದ್ದು ಇವಾಗ ನೀವು ತಗೊಳ್ಳೋವಂಥ ಒಂದು ಆಹಾರ ಮತ್ತು ವಿಹಾರನೇ ಇಂಪಾರ್ಟೆಂಟ್ ಆಗುತ್ತೆ. ವಿಚಾರಗಳು ಈ ಎಸ್ಪೆಷಲಿ ಮೆನಾರ್ಕ್ ಅಂತ ಇದ್ದಾಗ ಹಾರ್ಮೋನಲ್ ಬದಲಾವಣೆಗಳಾಗ್ತಾ ಇದೆ, ಯಾವ ರೀತಿಗಳ ವಿಚಾರಗಳನ್ನು ನೀವು ಯೋಚನೆ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳ್ತಿದ್ದೆ ಈ ವಾತದ್ದು ಒಂದು ಎಷ್ಟು ಸೆನ್ಸಿಟಿವ್ ಆಗಿದೆ ಅನ್ನೋದು ನಾನು ಹೇಳ್ತಿದ್ದೆ ನಿಮಗೆ. ನಾವು ಯೋಚನೆಗಳು ಮಾಡೋದು ಕೂಡ ಇಟ್ ಹ್ಯಾಸ್ ಎನ್ ಇನ್ಫ್ಲುಯೆನ್ಸ್. ನೀವು ನೋಡಿರ್ಬೋದು ಇವಾಗ ಕೆಲವು ಸಲ ತುಂಬ ಯೋಚನೆ ಮಾಡ್ತಕ್ಕಂಥದ್ದು ಅಥವಾ ತುಂಬ ಓವರ್ ಆ್ಯಕ್ಟಿವ್ ಆಗಿ ಇರ್ತಕ್ಕಂಥದ್ದಲ್ಲೂ ಕೂಡ ಈ ಮೆನ್ಸ್ಟ್ರುಯಲ್ ಇನ್ಫ್ಲುಯೆನ್ಸ್ ಸ್ವಲ್ಪ ಇರುತ್ತೆ. ಆ ಒಂದು ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ತು ಅಂದಿದ ತಕ್ಷಣ ಇದೆಲ್ಲ ಒಂದು ಮಟ್ಟಿಗೆ ಸರಿ ಹೋಗುತ್ತೆ. ಸೊ ಇಟ್ ಹಸ್ ಹ್ಯಾಪ್. ಸೊ ಆದಷ್ಟು ಮೆನಾರ್ಕ್ ಟೈಮಲ್ಲಿ ಅಥವಾ ಫಸ್ಟ್ ಬರೀ ಫಸ್ಟ್ ಪೀರಿಯಡ್ ಅಂತ ಅಲ್ಲ, ಎವ್ರಿ ಪೀರಿಯಡ್ ಟೈಮಲ್ಲಿ ಟ್ರೈ ಆ್ಯಂಡ್ ಹ್ಯಾವ್ ಯುನೋ ಕೀಪ್ ಇಟ್ ವೆರಿ ಕಾಮ್. ಓದ್ಕೊಳ್ಳೋದೆಲ್ಲ ಮಕ್ಕಳೆಲ್ಲ ಓದ್ಕೊಳ್ಳೋದು ಮಾಡ್ಕೋಬಹುದು. 3 to 4 days ಪೀರಿಯಡ್ ಅಲ್ಲಿ ಮೈಂಡ್ ಡೋಂಟ್ ವಾಚ್ ಟೂ ಮಚ್ ಆಫ್ ಎಕ್ಸೈಟಿಂಗ್ ಆಗಲಿ, ತುಂಬಾ ಅಡ್ವೆಂಚರಸ್ ಆಗಿರ್ತದೆ, ಅಗ್ರೆಷನ್ ತರಿಸೋದು, ತುಂಬಾ ಡಿಬೇಟ್ ಟಾಪಿಕ್ಸ್, ವೈಲೆನ್ಸ್. ಜಸ್ಟ್ ಕೀಪ್ ಇಟ್ ವೆರಿ ಕಾಮ್ ಟು ಸಿ ದಟ್ ಯುನೋ ದ ಹಾರ್ಮೋನಲ್ ಫಂಕ್ಷನಿಂಗ್ ಇಸ್ ಹ್ಯಾಪನಿಂಗ್ ವೆರಿ ಸ್ಮೂತ್ಲಿ ಅನ್ನೋದಕ್ಕೆ. ಓಕೆ, ಸೊ ದಿಸ್ ಇಸ್ ದಿ ನಾರ್ಮಲ್ ಒನ್ ದಟ್ ಹ್ಯಾಸ್ ಟು ಬಿ ಫಾಲೋಡ್ ಬೈ ಎವ್ರಿ ಮದರ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಪಾಸ್ಡ್ ಆನ್ ಅನ್ನೋದು. ಸೊ ಇದು ಒಂದಾದರೆ
ನೆಕ್ಸ್ಟ್ ಅವರು ಸ್ಕೂಲಿಗೆ ಹೋಗುವಾಗ ಗೆಟಿಂಗ್ ಇನ್ ಟು ಡೈಲಿ ಆಕ್ಟಿವಿಟೀಸ್, ಅವಾಗೆಲ್ಲ ಅದನ್ನೆಲ್ಲ ರೆಗ್ಯುಲರ್ ಆಗಿ ಮಾಡಿ ಆದಷ್ಟು. ಸೊ ಇದು ಒಂದು ಮೇಂಟೈನಿಂಗ್ ದರ್ ಮೆನ್ಸ್ಟ್ರುವಲ್ ರೆಕಾರ್ಡ್. ನೀವು ಹೇಳ್ತಿದ್ರಿ ಪ್ರೀ ಮೆನ್ಸ್ಟ್ರುವಲ್ ಆಗಿ ಅಥವಾ ಅವರು ಮದುವೆ ಕೌನ್ಸಿಲಿಂಗಿಗೆ ಬಂದಾಗ, ಸೊ ಮ್ಯಾರಿಟಲ್ ಕೌನ್ಸಿಲಿಂಗ್ಗೂ ಆಗಲಿ, ವಿ ಟೆಲ್ ದಮ್ ಟು ಮೇಂಟೈನ್ ಅ ಮೆನ್ಸ್ಟ್ರುವಲ್ ಕಾರ್ಡ್ ಕ್ಯಾಲೆಂಡರ್ ಥರ, ವೇರ್ ಯು ನೋ ಎಷ್ಟು ದಿನ ಫ್ಲೋ ಆಯಿತು, ಎಷ್ಟು ದಿನಕ್ಕೆ ಒಂದ್ಸಲ ಬಂದಿದೆ, ಏನಾದರೂ ಇನ್ಫ್ಲುಯೆನ್ಸ್ ಆಗಿ ಪೀರಿಯಡ್ ಇರೆಗ್ಯುಲರ್ ಆಗಿದೆಯಾ, ಹ್ಯಾವ್ ದೇ ಬೀನ್ ಆನ್ ಟೇಕಿಂಗ್ ಲಾಟ್ ಆಫ್ ಪೋಸ್ಟ್ಪೋನ್ಮೆಂಟ್ ರೀಪೋನ್ಮೆಂಟ್ ಟ್ಯಾಬ್ಲೆಟ್ಸ್ಗಳು ತೊಗೊಳ್ಳೋದು, ಅಭ್ಯಾಸಗಳು ಇಟ್ಕೊಂಡಿದ್ದಾರೆ, ಇವೆಲ್ಲ ಕೂಡ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್. ಓಕೆ ಓಕೆ, ಸೊ ಒಂದಲ್ಲ ಎರಡಲ್ಲ ಎಲ್ಲ ಒಂದು ಫ್ಯಾಕ್ಟರ್ಸ್ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. ಟ್ರಿಗರ್ ಮಾಡೋದಕ್ಕೆ ಉತ್ತಮ ಆಲೋಚನೆಗಳು ಕೂಡ ಸಹಾಯ ಆಗುತ್ತೆ, ಅದು ಕೂಡ ಟ್ರಿಗರ್. ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ನಮಗೆ ಅಗತ್ಯವಾಗಿರೋದು, ಈ ಒಂದು ಆಲೋಚನೆಗಳು. ನಮ್ಮ ಒಂದು ಇವಾಗ ಇತ್ತೀಚಿನ ಒಂದು ಆಕ್ಟಿವಿಟೀಸು ನಾವು ನೋಡಿದ್ರೆ, ಒಂದು ರೂಮಲ್ಲಿ ಒಂದು 10 ಜನ ಇದ್ದೀವಿ, ಅದರಲ್ಲಿ 7 ಜನ ಮೊಬೈಲ್ ಜೊತೆ ಇರ್ತಾರೆ. ಇಟ್ ಈಸ್ ವೆರಿ ಆ್ಯಂಡ್ ಇಟ್ ಈಸ್ ಸಮಥಿಂಗ್ ದಟ್ ಈಸ್ ಇನ್ಫ್ಲುಯೆನ್ಸಿಂಗ್ ದ ಮೈಂಡ್. ಸೊ ನಮ್ಮ ಕಾನ್ಸಂಟ್ರೇಷನಿಂದ ಹಿಡಿದು ಮೆದುಳಿನ ಒಂದು ಆಕ್ಟಿವೇಷನ್ನು ಇವೆಲ್ಲ ಕೂಡ ಇಟ್ ಗಿವ್ಸ್ ಸ್ಟ್ರೆಸ್ ಟು ಸ್ಟ್ರೆಸ್ ಇನ್ ಒನ್ ವೇ ಆರ್ ದ ಅದರ್. ಸೊ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಫಾರ್ ಚಿಲ್ಡ್ರನ್ ಆ್ಯಂಡ್ ಫಾರ್ ಅಡೋಲಸೆಂಟ್ಸ್ ಆ್ಯಂಡ್ ಫಾರ್ ವಿಮೆನ್, ಯು ನೋ ಆಸ್ ದೇ ಗ್ರೋ. ಪ್ರೆಗ್ನೆನ್ಸಿಲೂ ಅಷ್ಟೇ, ಆದಷ್ಟು ಟ್ರೈಂಗ್ ಟು ಕೀಪ್ ಅವೇ ಫ್ರಮ್ ಆಗುತ್ತೆ. ಓಕೆ ಓಕೆ, ಸೊ ಈ ಥರ ಡಿಜಿಟಲ್ ಡಿಟಾಕ್ಸ್ ಕೂಡ ಬರಬೇಕು. ಸ್ಟ್ರೆಸ್ ಇಂದ ದೂರ ಇದ್ದಷ್ಟು ನಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಎರಡಕ್ಕೂ ಉತ್ತಮ ಆಗಿ ಅದು ಹೆಲ್ಪ್ ಮಾಡುತ್ತೆ. ಹೌದು. ಸೊ ಇನ್ನು ಒಂದು ಸ್ತ್ರೀ ಅಥವಾ ಒಂದು ಮಗು ಜನನ ಆದರೆ ಯಾವ ಏಜಿಂದ ಯಾವ ಏಜ್ವರೆಗೆ ಅವ್ರನ್ನ ಏನಂತ ಸಂಬೋಧಿಸ್ತೀವಿ, ಈ ರೀತಿಯಾದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇಂಥ ಒಂದು ಸಮಯದಲ್ಲಿ ಬರುತ್ತಾ ಅಂತ ಹೇಗೆ ಗೊತ್ತಾಗುತ್ತೆ? ಕರೆಕ್ಟು. ಇದನ್ನು ಇದು ನಮ್ಮ ಆಯುರ್ವೇದದಲ್ಲಿ ನಾವು ಪರಾಶರ ಸಂಹಿತದಲ್ಲಿ ತುಂಬ ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ. ದಿ ಗಿವ್ ನೇಮ್ಸ್ ಅಂದರೆ ಇದನ್ನು ಹೆಸರನ್ನು ಒಂದು ಕೊಡೋದು. ಇವಾಗ ಒಂದು ರಜಸ್ವಲ ಅಂದರೆ ಮೆನ್ಸ್ಟ್ರೇಷನ್ ಶುರು ಆಗೋದು. ಸೊ ಅದರ ಹಿಂದಿನ ಒಂದು ಹುಡುಗಿರು ಇನ್ನೇ ನಾವು ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಬೆಳೆಯುವಾಗ ಅವಳಿಗೆ ಕನ್ಯಾ, ಕುಮಾರಿ, ಸೊ ಇಂಥ ಒಂದು ಹೆಸರನ್ನು ಕರೀತಾರೆ. ಸೊ ಕನ್ಯೆ ಅಂದರೆ ಇನ್ನೂ ಅವಳಿಗೆ ಬೆಳವಣಿಗೆ ಆಗಬೇಕು, ಇನ್ನೂ ಪೂರ್ತಿ ಆಗಿಲ್ಲ ಅಂತ. ಆಮೇಲೆ ಬರ್ತಕ್ಕಂಥದ್ದು ಕುಮಾರಿ, ಅಂದರೆ ಅವಳಲ್ಲಿ ಕೆಲವು ಸೆಕ್ಷುವಲ್ ಕ್ಯಾರೆಕ್ಟರ್ಸು ಬೆಳವಣಿಗೆ ಶುರು ಆಗಿದೆ. ಫಾರ್ ಹಾಗೆ ರಜಸ್ವಲ, ರಜೋಮತಿ ಅಂದರೆ ಮುಟ್ಟಿನೇನು ಶುರು ಆಯಿತು ಅಂತ ಹೇಳೋಕ್ಕೆ. ಸೊ ಇವೆಲ್ಲ ಕೆಲವು ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಇವಾಗ ಹೇಗೆ ಅಂದರೆ ಒಂದು ಪ್ರಾಥಮಿಕವಾಗಿ ಇರ್ತಕ್ಕಂಥ ಒಂದು ಬಾಲಾವಸ್ಥದಿಂದ ಮಧ್ಯಮಾವಸ್ಥ, ಈ ಯೌವನಾವಸ್ಥ ಏನಿದೆ, ಇಟ್ ಈಸ್ ಅ ಜಂಕ್ಷನ್ ಬಿಟ್ವೀನ್ ದೀಸ್ ಟು. ಸೊ ಇಲ್ಲಿ ಬರ್ತಕ್ಕಂಥ ಕೆಲವು ಡಿಫ್ರೆನ್ಸಸ್ಸು, ಸೊ ದೇರ್ ಆರ್ ಸರ್ಟನ್ ಚೇಂಜಸ್ ಫಿಸಿಕಲಿ ಅಷ್ಟೇ, ಮೆಂಟಲಿನೂ ಕೂಡ ಅಷ್ಟೇ. ಸೊ ಫಿಸಿಕಲಿ ದ ಚೇಂಜಸ್ ದಟ್ ವಿ ಸಿ, ಒಂದೇನು ಅಂದರೆ ಇವಾಗ ಗ್ರೋತ್ ಆಫ್, ಇವಾಗ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿರ್ಬೋದು, ಆಕ್ಸಿಲಾ ಮತ್ತು ಪ್ಯೂಬಿಕ್ ಹೇರ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ಇದು ವಾಯ್ಸ್ ಚೇಂಜ್ಗಳು ಕಾಣಿಸ್ಕೊಳ್ಳೋದು. ಸೊ ಇವೆಲ್ಲ ಫಿಸಿಕಲ್ ಡೆವಲಪ್ಮೆಂಟ್ಗಳಾದರೆ ದ ಮೆಂಟಲ್ ಡೆವಲಪ್ಮೆಂಟ್ ಇಸ್ ಅವ್ರ ಆಲೋಚನೆಯಲ್ಲಿ ಮಾಡ್ತಕ್ಕಂಥದ್ದು. ದೇ ಬಿಕಮ್ ಮೋರ್ ಫೈನ್. ಈ ಪಿತ್ತದ ಒಂದು ದೋಷದ ಒಂದು ಇನ್ಫ್ಲುಯೆನ್ಸ್ ಈ ಟೈಮಲ್ಲಿ ಕಾಣಿಸ್ಕೊಳುತ್ತೆ. ಓಕೆ. ಪಿತ್ತದ ಒಂದು ದೋಷ ಅಂದರೆ ಈ ಒಂದು ಚಿಕ್ಕ ವಯಸ್ಸಲ್ಲಿ ಆಯುರ್ವೇದದ ಪ್ರಕಾರ ಕಫ ದೋಷ ಒಂದು ಸ್ವಲ್ಪ ಮಟ್ಟಿಗೆ ಇಟ್ ಇಸ್ ಸ್ಟ್ರಾಂಗ್. ಎಲ್ಲ ರೀತಿಯ ಒಂದು ಉಪಚಯ ಅಥವಾ ಒಂದು ಎನಾಬಲಿಸಮ್ ಅಥವಾ ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥದ್ದು. ಆಮೇಲೆ ಬರ್ತಕ್ಕಂಥದ್ದು ಈ ಪಿತ್ತ. ಪಿತ್ತದ ಒಂದು ರೀತಿಯಲ್ಲಿ ಡೈನಾಮಿಸಮ್, ಇಟ್ಸ್ ಮೇಂಟೈನಿಂಗ್ ದ ಬಾಡಿ. ಸೊ ಅದ್ರದ್ದು ಒಂದು ಇನ್ಫ್ಲುಯೆನ್ಸು ಅವ್ರ ಆಲೋಚನೆಗಳಲ್ಲೂ ಕೂಡ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಆ ಒಂದು ಕಾರಣದಿಂದ ಈ ಟೈಮಲ್ಲಿ ದೇ ಆರ್ ಮೋರ್ ಶಾರ್ಪರ್, ಆ ಥರ ಯೋಚನೆ ಮಾಡುವ ಒಂದು ಶಕ್ತಿ ಆಗಲಿ, ಸೆಲೆಕ್ಟಿವಿಟಿ ಆಗಲಿ, ಧೃತಿ ಸ್ಮೃತಿ, ಸೊ ದೇರ್ ದ ಮೆಮೊರಿ ಕೆಪಾಸಿಟಿ ಇವೆಲ್ಲ ಕೂಡ ಇಟ್ ಸ್ಟಾರ್ಟ್ಸ್ ಇನ್ಫ್ಲುಯೆನ್ಸಿಂಗ್. ಬುದ್ಧಿ ಇವೆಲ್ಲ ಇನ್ಫ್ಲುಯೆನ್ಸ್ ಆಗೋದು ಈ ಒಂದು ಸಮಯದಲ್ಲಿ. ಸೊ ಆದಷ್ಟು ಇದು ಬೇಸ್ ಲೈನ್ ಟೆಂಪರ್ಮೆಂಟ್ನ ಕೂಡ ಸೆಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಆ ಒಂದು ಕಾರಣದಿಂದ ನಮ್ಮ ಒಂದು ಆಕ್ಟಿವಿಟೀಸ್ ಕೂಡ ಅದೇ ರೀತಿಯಲ್ಲಿ ಇದ್ದರೆ ಅದು ದೇಹಕ್ಕೆ ಒಳ್ಳೆಯದು, ಮಾನಸಿಕವಾಗೂ ಅದು ಒಳ್ಳೆಯದು. ಓಕೆ ಓಕೆ, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಲ್ಲ ಉಪಯುಕ್ತಕರವಾದಂಥ ಮಾಹಿತಿಗೆ ಎಂದಿನಂತೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ವಂದನೆಗಳು. ಧನ್ಯವಾದಗಳು ವೀಕ್ಷಕರೇ. ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ, ಆಯುಷ್ ಟಿವಿ ಪ್ರಸ್ತುತಪಡಿಸುವ ಗರ್ಭ ಸಂಸ್ಕಾರ. ಮುಂಬರುವಂತಹ ಸಂಚಿಕೆಗಳಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಹಾಜರಾಗ್ತೇನೆ. ಅಲ್ಲಿವರೆಗೂ ವಂದನೆಗಳು.